ಮಜಪ ಅಕುಲ್ ಅಂತ ಬರ್ತಿದ್ಯಾ ಹೌದು ಇದೆ ಶೋ ಮೇಜರ್ ಹೈಲೈಟ್ ಬಂದು ಅಕುಲ್ ಅಂತ ಬರ್ತಿದ್ಯಾ ಹೌದು ಇದೆ ಮತ್ತೆ ಈ ಇಶೋ ಆಂಕರ್ ನಾನೇ ಅಷ್ಟೇ ಈಗ ನೀನ್ ಹೇಳು ಇಶೋ ಆಂಕರ್ ನೀನಾ ನಾನಾ ನೋಡು ದಂಗಾಗ್ಬಿಟ್ಟ ಇಲ್ಲಿ ಬರ್ದಿರೋದ್ ನಿಜ ಶೋ ಆಂಕರ್ ನೀನೆ ಆದ್ರೆ ಮಜಾ ಬರುತ್ತಾ ಈ ಶೋಗೆ ಅಲ್ಲ ಆ ಮುಂದಿನ ಶೋಗೆ ಅಂತ ಇದೆ ಆಹಾ ಅಕುಲ್ ಸರ್ ಆ ಸಾರಿ ನಿಮ್ಮ ಎಕ್ಸೈಟ್ಮೆಂಟ್ ನಮ್ಗ್ ಅರ್ಥ ಆಗುತ್ತೆ ಓಕೆ ತಕ್ಷಣ ಶೂಟಿಂಗ್ ಹೋಗೋ ಅಭ್ಯಾಸ ನಿಮ್ಗೆ ಹೌದು ದಾರಿಲಿ ಯಾವ ಸ್ಟುಡಿಯೋ ಸಿಗುತ್ತೆ ಪಾಪ ಆ ಸ್ಟುಡಿಯೋಗೆ ಹೋಗ್ಬಿಡ್ತೀರಾ ಆಹ್ ನೀವು ಹೋಸ್ಟ್ ಕರೆಕ್ಟ್ ಬಟ್ ಮಜಾ ಅಲ್ಲ ಸರ್ ನಿಮ್ಮ ಶೋ ದಯವಿಷ ದಯವಿಟ್ಟು ಅಲ್ಲಿಂದ ಹೊರ್ಟ್ಬಿಡಿ ಸರ್ ಏನ್ ಗೊತ್ತಾ ಅಕುಲ್ದು ಗೊತ್ತಾ

ತ್ಯಾಗ ಸ್ನೇಹ ಎರಡು ಮುಖಗಳು ಇನ್ ಮುಂದೆ ನೀವೇ ನನ್ನ ಪರವಾಗಿ ಕಾಮಿಡಿ ಶೋ ನಡೆಸಬೇಕು ಅನ್ನೋದು ನನ್ನ ಆಸೆ ಹೌದ ಈ ಶೋ ಮಾತ್ರ ಬಿಟ್ಕೊಡ್ತೀನಿ ಆದಷ್ಟು ಬೇಗ ಇದೇ ಚಾನೆಲ್ ಸೂಪರ್ ಚಾನಲ್ ನಂದು ಒಂದು ಕಾರ್ಯಕ್ರಮ ಬರುತ್ತೆ ಏನಂತೀರಾ ಈ ಅಸುಲ್ ಮತ್ತೆ ಸೂಪರ್ ಬರ್ತಾ ಇದ್ದಾರೆ ಅಂತಿಂತ ಶೋ ಜೊತೆ ಬರೋಲ್ಲ ಡಿಫರೆಂಟ್ ಆಗಿ ಬರ್ತೀನಿ ಇಡೀ ಕನ್ನಡ ಇಂಡಸ್ಟ್ರಿನೇ ನಿಮ್ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ ನೀವ್ ಇಷ್ಟ ನೋಡ್ಬೋದು ಅಲ್ಲಿ ಕಾಮಿಡಿ ಖುಷಿ ಸಾಧನೆ ವೇದನೆ ಮನರಂಜನೆ ಎಲ್ಲವೂ ಸೇರಿ ಒಂದು ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಶೋ ಈ ಹೊಸ ಮನೆಗೆ ನಿಮ್ ಮುಂದೆ ತರ್ತೀನಿ ವಿ ರೆಡಿ ಫಾರ್ ಇಟ್ ನಿರಂಜನ್ ಆಗ ನಾನು ನೋಡ್ಕೊತೀನಿ ನನ್ ಶೋ ಅಲ್ಲಿ ಗೆಸ್ಟ್ ಕರಿತೀನಿ

ತೇಜಿಗೆ ಒಂದು ಹೊಸ ಮೆರಗು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಜೋರಾಗಿ ಚಪ್ಪ ಹಾಕೊಳ್ಳಿ ಜೋರಾಗಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇದು ಇನ್ನು 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 ಇದೆ ಅಂಡ್ ಕಲರ್ ಸೂಪರ್ ಚಾನಲ್ ಇನ್ನೊಂದ್ಸಲಿ ನಾನು ಹೇಳ್ತಾ ಇನಿ ವೆರಿ ಸೂನ್ ಅಕುಲ್ ಇಸ್ ಕಮಿಂಗ್ ಬ್ಯಾಕ್ ಹೌ ಸ್ವೀಟ್ ಥ್ಯಾಂಕ್ ಯು ಬಟ್ ಎನ್ವೇಸ್ ಗಿವ್ ಇಟ್ ಟು ಗಿವ್ ಅಮ್ ಬಿಗ್ ರೌಂಡ್ ಅಪ್ಲೋಸ್ ಗೈಸ್ ಶೀತಲ್ ಅಂಡ್ ನಿರಂಜನ್ ದೇಶ್ ನಿಮ್ಮ ಕಾಮಿಡಿ ಈಗ ಶುರು ಬಾಯ್ ಮುಂಚೆ ಚಾನೆಲ್ ಅವ್ರಿಗೆ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಯಾಕೆ ತರ್ಸಕ್ ಹೋದ್ರಿ

ಈಗ ವೈಟ್ ರೈಸ್ ಬಹುಪರ ಬಹುಪರ ಮೂರ್ ಬಕೆಟ್ ಸಾಂಬಾರ್ ಬಹುಕರ ಬಹುಪರ ಬಹುಪರ ಆ ಕಳ್ಸೋಕೆ ಪರ್ಮನೆಂಟ್ ಆಗಿ ಬರ್ತಾರೆ ಸಾಂಬಳಕ್ಕೋಸ್ಕರ ಸುಮ್ನೆ ಇರ್ತಾರೆ ಬಾಲ್ರಪ್ಪ ಬನ್ರಿ ನಮ್ಮ ಹೊಗಳ ಬಟ್ರು ಬನ್ನಿ ಇವ್ರ ಹೆಸರು ಭೂತಯ್ಯನ ಮಕ್ಕಳು ಅಂತ ಇವ್ರ ಕೆಲಸ ಏನ್ ಗೊತ್ತಾ ಕಾಮಿಡಿ ಬಿಟ್ಟು ಬೇರೆ ಮಾತುಗಳು ಜಾಸ್ತಿ ಮಾಡಿದ್ರೆ ಎತ್ಕೊಂಡು ಹೋಗಿ ಆಚೆ ಬಿಸಾಕ್ತಾರೆ ಪ್ರತಿಯೊಬ್ಬರಿಗೂ ಬಹುಪರ ಬಹುಪರ ಕಂತಾರೆ ಆ ಈಗ ಸದ್ಯಕ್ಕೆ ರಾಜಾದಿ ರಾಜ ಮಾರ್ತಾಂಡ ತೇಜ ಈ ನಿರಂಜನ ಸ್ವಲ್ಪ ಹೊಗಳ್ರು ಹೊಗಳ್ರು ನಿರಂಜನ್ ತಮಂಗಿ ತರ ಕಾಣ್ತಾ ಇದೆಯಲ್ಲ ಬಹುಪರಾಕ್ ಬಹುಪರಾಕ್ ಇದಕ್ಕೆ ದುಡ್ಡು ಕೊಟ್ಟವ್ರ ನಿಮ್ಗೆ ಹವಾಗಿಂದ ಬೇರೆ ಒಗ್ಳಿಗೀಗ್ಳಿ ಅಂತ ಹೇಳ್ತಾನೆ ನನಗೆ ಒಂದು ಕಾಮಿಡಿನ ಕರ್ಮವಾಗಿರುತ್ತೆ ಗೋಪುರ ಗೋಪುರ ನೀನು ಒದ್ ಹೆಂಗ್ ನೀನು ಓಕೆ ಅಟೆನ್ಷನ್ ಕಾಲಲ್ಲಿ ಸಮಸ್ಯೆ ಇದೆ ಅವ್ರಿಗೆ ಓಕೆ ಇಟ್ಸ್ ಓಕೆ ಕಾಲ್ ಬಾರ ಎತ್ತಿದಕ್ಕೆ ಅವ್ರಿಗೆ ಇಟ್ಸ್ ಓಕೆ ಬಟ್ ಇವಾಗ ಸದ್ಯಕ್ಕೆ ಗೆಸ್ಟ್ ಬರ್ತಾ ಬರ್ತಾಯಿದ್ದಾರೆ ಸ್ಪೆಷಲ್ ಗೆಸ್ಟ್ ಬರ್ತಾ ಬರ್ತಾಯಿದ್ದಾರೆ ದಯವಿಟ್ಟು ಅವ್ರನ್ನ ಗೋಪುರಕ್ಕೆ ಮಾಡಕ್ಕೆ ಅಲ್ ಹೋಗಿ ಅಂತ ಕೇಳ್ರಪ್ಪ ಪ್ಲೀಸ್ ಪ್ಲೀಸ್ ಮೊದಲನೇ ಮಹಾಜ್ ದಕ್ಷ ಸಿನಿಮಾದ ಮೂಲಕ ಗಿಣೇಶ್ ರೆಕಾರ್ಡ್ ಬಾಗಿಲನ್ನ ತಟ್ಟಿ ಬಂದ ಸಿರಿವಂತ ಹಿಟ್ ಕೊಟ್ಟ ಚೈತ್ರದ ಪ್ರೇಮಾಂಜಲಿಯ ಚಳುವ ಇವ್ರ ಅಂದ್ರೆ ಕೂತಿಗಳು ನಗ್ತವೆ ಕುರಿಗಳು ಕೂಡ ಕಿಲಕಿಲ ಅಂತ ನಗ್ತವೆ ಕತ್ತೆಗಳು ಕೂಡ ಕಲರವ ಮಾಡ್ತವೆ ಪ್ಲೀಸ್ ವೆಲ್ಕಮ್ ಊಟಕ್ಕೆ ಕರ್ದ್ಬಿಟ್ಟು ಎಲೆ ಹಾಕ್ಬೇಕು ತಾನೆ ಸರ್ ಹಾಗೆ ಕೂತ್ಕೊಂಡ್ರೆ ಊಟ ಹೆಂಗ್ ಮಾಡೋದು ಈಗ ಬೇರೆ ಒಳ್ಳೆ ಹೀರೋ ಹೀರೋಯಿನ್ ಕರ್ಸಿದ್ರೆ ಗ್ಲಾಮರ್ ಆಗಿ ಇಟ್ಬಿಟ್ಟು ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿಸ್ತೀರಾ ನಯೇ ಕೇಳಿಸ್ಕೊಳ್ರಿ ಸುಮ್ಮನೆ ಇನ್ನು ಹಳೋ ಕಾಲ ಬಂದಿಲ್ಲ ಈಗ ಶುರು ಆಗಿದೆ ಈ ದೊಡ್ಡಣ್ಣವ್ರು ಬಂದ್ರೆ ಏನ್ ಆಡಾಕ್ತೀರಾ ಚಿಕ್ಕವರೆಲ್ಲ ಜಾಣರಲ್ಲ ಅಲ್ಲ ನಮ್ಗೆ ಇವ್ರಿಬ್ರು ನೋಡಿ ಕಲ್ಲು ಬಂಡೆ ಹೇಳ್ತಾರೆ ಎರಡು ಸರ್ ತಿಂಗ್ಳಿಗೆ ನಲವತ್ತೈದು ಸಾವಿರ ಕೊಟ್ಟು ಬೆಳ್ಸಿದೀವಿ ಸರ್ ನೋಡಿ ಅಲ್ಲ ಅವ್ರನ್ನ ಯಾತಕ್ಕೆ ಬೆಳ್ಸಿದ್ರೆ ಯಾರು ಗೊತ್ತು ಅಲ್ಲ ಸರ್ ನಿಮ್ಮನ್ನ ಕರ್ ಇವ್ರು ಏನಕ್ಕಿದ್ದಾರೆ ಈಗ ಅದ್ ನಂಗೆ ಹೇಳಿ ಫಸ್ಟ್ ಏನು ಕೇಳ ಇದ್ದಾರೆ ಅಲ್ಲ ಸರ್ ಏನ್ ಬೇಜಾರ ಇವ್ರಿಬ್ರಿ ಇವರು ಇಲ್ಲಿ ಏನ್ ಕೆಲಸ ಅವ್ರಿಗೆ ಅವ್ರಿಗೆ ಯಾರಾದ್ರೂ ಬೇಜಾರಾಗಿದ್ರೆ ಸೆಟ್ ಅಲ್ಲಿ ಅವ್ರು ಎತ್ತಾಕೊಂಡು ಹೋಗ್ತಾ ಇರ್ತಾರೆ ಸರ್ ಹೌದಾ ಅಷ್ಟೇ ನನಗೆ ಬೇಜಾರಾಗಿದೆ ಈಗ ಎತ್ಕೊಂಡ್ರಲ್ಲಿ ಗೋಲ್ ಬರಲಂತ ಗೋಲ್ ಅಯ್ಯೋ ಅಯ್ಯೋ ಫಸ್ಟ್ ಟೈಮ್ ನಾನೇನೋ ಏನೋ ಗೆಸ್ಟ್ ನ ವೆಲ್ಕಮ್ ಮಾಡಣ ಅನ್ಕೊಂಡೆ ಕಣ ಹೋಗ್ಬಿಟ್ರು ಐ ಮೀನ್ ಸ್ಟೇಜ್ ಇಂದ ಹೋಗ್ ಅರೆ ಇಂಗೆ ಇನ್ನು ಆ ನ್ಯೂಸ್ ಫಾರ್ಮ್ಯಾಟ್ ಬಿಟ್ಟಿಲ್ಲ ನೀನು ಸೋ ನೀನು ಕರಿಯಾ ತರ ಕರೆದಿದ್ರೆ ಅವರು ಬಂದಿರೋರು ಬಟ್ ತಲೆ ಕೆಡ್ಸ್ಕೊಬೇಡ ಈಗ ತಾನೇ ಈ ನಮ್ಮ ಫೀಲ್ಡ್ ಗೆ ಬಂದಿದ್ಯಾ ಆಕ್ಚುಲಿ ಕರಿಯಕ್ಕೂ ಒಂದ್ ಸ್ಟೈಲ್ ಇದೆ ಅಪೂನ್ ಕ ಸ್ಟೈಲ್ ನಂತರ ಕರಿತೀನಿ ಅವ್ರು ಬಂದೇ ಬರ್ತಾರೆ ನೋಡು ಅವಲ್ಲ ಸಾವಿರಾರು ಹೆಂಗಳೆಯರ ಮನ್ಮಥ ಹತ್ತು ವರ್ಷಗಳ ಹಿಂದೆ ಇವರು ಹೆಜ್ಜೆ ಹಾಕಿದ್ರೆ ಮೈಕಲ್ ಚಾಕ್ಸ ಹತ್ತು ವರ್ಷಗಳ ಹಿಂದೆ ಇವರು ಜೋಕ್ ಹಾಕಿದ್ರೆ ಬಿದ್ದು ಬಿದ್ದು ನಗ್ತಾ ಇದ್ರು ಹತ್ತು ವರ್ಷಗಳ ಹಿಂದೆ ಆದ್ರೆ ಹತ್ತು ವರ್ಷಗಳ ಹಿಂದಿನ ಸ್ವರೂಪನ ಹಂಗಂಗೆ ಕಾಪಾಡಿಕೊಂಡು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ರೆ ಕಲಾ ಸಾಮ್ರಾಟ್ ಕರೀಬೇಕಂದಲ್ಲ ಕರೀಬೇಕಂದಲ್ಲ ಯಸ್ ಸರ್ ಅಂಡ್ ಸರ್ ನಾನು ಬೇರೆ ತರ ಓ ಯೋ ಯು ಸರ್ ಎಲ್ಲರೂ ನಿಮ್ಮೆ ಕೊಟ್ಟು ವೆಲ್ಕಮ್ ಮಾಡ್ತಿರೋ ಸರ್ ಇವನು ಈರುಳ್ಳಿ ಕೋಟ್ ವೆಲ್ಕಮ್ ಮಾಡ್ತಾ ಇದ್ದಾನೆ ಯಾಕೆ ಇರಬಹುದು ಕೇಳಿ ಸರ್ ಯಾಕೆ ಯಾಕೆ ಒಂದು ಸಿನಿಮಾದಲ್ಲಿ ನಾಟಿ ವೈದ್ಯರಾಗಿ ಈರುಳ್ಳಿನ ಔಷಧಿಯಾಗಿ ಕೊಟ್ಟಿದ್ರಲ್ಲ ಯಾವ ಸಿನಿಮಾ ಅಂತ ನಿಮಗೆ ಗೊತ್ತಿದೆ ಆ ಒಂದು ಸಿನಿಮಾನ ನಾನು ನೋಡಿ ಈ ಒಂದು ಇನ್ಸ್ಪಿರೇಷನ್ ತಗೊಂಡು ಈರುಳ್ಳಿ ತಿಂದು ತಂದು ತಗೊಂಡು ಬಂದು ನಿಮಗೆ ಕೊಡ್ತಾ ಇದೀನಿ ಕೈ ಕೊಡಿ ಈರುಳ್ಳಿ ನೋಡ್ತಿದ್ದಾಗೆ ನನಗೇನು ಅನುಮಾನ ಬಂತು ಅಂದ್ರೆ ಏನು ನೀವು ಇದನ್ನ ಉಪಯೋಗಿಸಿದಿರಾ ಇಲ್ವಾ ಅಂತ ನಾನು ಇದನ್ನ ಯಾಕೆ ಉಪಯೋಗಿಸ್ಬೇಕು ಅಂತ ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದೀನಿ ನಿಮಗೆ ಮದುವೆ ಆಗಿಲ್ಲ ಅಲ್ವಾ ಈರುಳ್ಳಿ ಯಾಕೆ ನಿಮ್ಗೆ

ನೋ ಪ್ರಾಬ್ಲಮ್ ಈರುಳ್ಳಿ ತಿಂದೆ ಇರೋರು ಯಾರಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಉಪ್ಪು ಖಾರ ಹೆಂಗ್ ಬೇಕೋ ಅದೇ ತರ ಈರುಳ್ಳಿ ಇದ್ರೆ ಬಹಳ ಒಳ್ಳೇದು ಅಂತ ಅರ್ಥ ಮಾಡ್ಕೊಂಡಿ ಇವಾಗ ಸದ್ಯಕ್ಕೆ ಮಜಾ ಭಾರತದಲ್ಲಿ ನಾವು ನಿಮ್ಗೆ ಈರುಳ್ಳಿ ಕೊಟ್ಟು ಕಣ್ಣೀರು ಬರ್ಸಲ್ಲ ಬದಲಾಗಿ ಸಿಕ್ಕಾಪಟೆ ಮಜಾ ಸಿಕ್ಕಾಪಟೆ ತಮೇಶ್ ಸಿಕ್ಕಾಪಟೆ ಎಲ್ಲಾದ್ರು ಕೊಡ್ತಾ ಇರ್ತೀವಿ ಬಟ್ ಫಸ್ಟ್ ಟೈಮ್ ಕಾಮಿಡಿ ಶೋಗೆ ಜಜ್ ಆಗಿ ಬರ್ತಾ ಇದ್ದೀರಾ ಸರ್ ಹೇಗೆ ಸರ್ ನಿಮಗೆ ನನಗೆ ಮೊದಲು ಆಶ್ಚರ್ಯ ಆಯಿತು ಆಮೇಲೆ ಅಂದ್ಕೊಂಡು ಜಡ್ಜಾಗಿ ಕೂತ್ಕೊಳ್ಬೇಕಾದ್ರೆ ಕೆಲವು ಅರ್ಹತೆಗಳು ನಮಗೆ ಇರಬೇಕು ಅಂದರೆ ತುಂಬ ಕಷ್ಟಪಟ್ಟು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಸಪೋಸ್ ಚೆನ್ನಾಗಿಲ್ಲ ಅಂದರೆ ನಾವು ನಮ್ಮ ಮನಸ್ಸಿಗೆ ಅವ್ರ ಮನಸ್ಸಿಗೆ ನೋವು ಆಗ್ಬೋದು ಕೆಲವರು ತುಂಬ ಸಂತೋಷ ಆಗ್ಬೋದು ಅವೆರಡನ್ನೂ ಸಮತೋಲನದಲ್ಲಿ ಇಟ್ಕೊಂಡು ನಾವು ಕೂತ್ಕೊಂಡಲ್ಲಿ ಮಾತಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ಒಂದ್ಸಲ ಸಂತೋಷನೂ ಆಗುತ್ತೆ ಒಂದ್ಸಲ ನೋವು ಆಗುತ್ತೆ ಮಜಾ ವೇದಿಕೆಯಿಂದ ಬಹಳಷ್ಟು ಜನ ರೋಗಿಗಳಿಗೆ ಔಷಧಿ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಇಲ್ಲಿ ಜಡ್ಜ್ ಆಗಿ ಬಂದೆ